ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವು ನಮ್ಮ ಈ ದೈನಂದಿನ ಜೀವನದಲ್ಲಿ ಒಂದೆರಡು ಶಬ್ದವನ್ನು ಬಹಳ ಪ್ರಯೋಗ ಮಾಡೋದನ್ನು ಕೇಳ್ತಾ ಇರ್ತೇವೆ. ಒಂದು ಹಿಂದೂಯಿಸಂ ಅನ್ನುವಂಥದ್ದು, ಇನ್ನೊಂದು ಹಿಂದುತ್ವ ಅನ್ನುವಂಥದ್ದು, ಎರಡನೇದು ಹಿಂದೂಗಳು ಅನ್ನುವಂಥದ್ದು, ಮತ್ತು ಹಿಂದುತ್ವವಾದಿಗಳು ಅನ್ನುವಂಥದ್ದು. ಇಲ್ಲಿ ಹಿಂದೂಯಿಸಂ ಮತ್ತು ಹಿಂದುತ್ವ, ಹಿಂದೂಗಳು ಮತ್ತು ಹಿಂದುತ್ವವಾದಿಗಳು, ಇದನ್ನು ನಾವು ಎರಡಕ್ಕೂ ಒಂದೇ ಅರ್ಥವನ್ನು ಕಲ್ಪಿಸಿ ಬಳಸ್ತೇವೆ. ಆದರೆ ಇದು ಹಾಗಲ್ಲ. ನಾವು ಈ ಹಿಂದೂಯಿಸಂ ಮತ್ತು ಹಿಂದುತ್ವ, ಹಿಂದೂಗಳು ಮತ್ತು ಹಿಂದುತ್ವವಾದಿಗಳ ನಡುವೆ ಬಹಳ ಸೂಕ್ಷ್ಮವಾದ ವ್ಯತ್ಯಾಸಗಳನ್ನು ಗುರುತಿಸಬೇಕು. ಇವೆರಡೂ ಒಂದಕ್ಕೊಂದು ತದ್ವಿರುದ್ಧವಾದಂಥ ಶಬ್ದಗಳು ಮತ್ತು ಪರಿಕಲ್ಪನೆಗಳು ಅನ್ನೋದನ್ನು ತಿಳ್ಕೋಬೇಕು. ಮೊದಲನೇದಾಗಿ ನಾನು ಇಲ್ಲಿ ತಮಗೆ ಒಂದಷ್ಟು ವ್ಯತ್ಯಾಸಗಳನ್ನು ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತೇನೆ. ಹಿಂದೂಯಿಸಂ ಅಂತಂದರೆ ಏನು? ಹಿಂದೂಯಿಸಂ ಅನ್ನುವಂಥದ್ದು ಒಂದು ಭಾರತದ ವಿವಿಧ ಸಂಸ್ಕೃತಿ ಸಂಪ್ರದಾಯಗಳ ಸಂಗಮ. ಹಿಂದೂಯಿಸಂ ಅನ್ನುವಂಥದ್ದೇನು? ಭಾರತದ ವಿವಿಧ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಸಂಗಮ. ಅದರಲ್ಲಿ ವಿವಿಧತೆ ಇದ್ದರೂ ಕೂಡ ಏಕತೆ ಇದೆ. ಈ ಹಿಂದೂಯಿಸಂ ಅನ್ನುವಂಥದ್ದು ಯಾರೊಬ್ಬರೂ ಸ್ಥಾಪಿಸಿದ್ದಲ್ಲ, ಇದು ಜನರೇಷನಿಂದ ಜನರೇಷನ್ಗೆ ಹರಿದುಕೊಂಡು ಬಂದಂಥ ಜನಪದೀಯ ಸಮುದಾಯಗಳ ಧರ್ಮ ಅನ್ನುವಂಥದ್ದು. ಆದರೆ ಅದೇ ಹಿಂದುತ್ವ. ನಾವು ಹಿಂದೂಯಿಸಂಗೆ ಇನ್ನೊಂದು ಅರ್ಥ ಹಿಂದುತ್ವ ಅಂತ ತಿಳ್ಕೊಂಡಿರ್ತೇವೆ, ಅದು ಹಾಗಲ್ಲ. ಹಿಂದುತ್ವ ಅಂದರೆ ಇದು ಒಂದು ಏಕರೂಪದ ಜನಾಂಗೀಯ ಪ್ರಾದೇಶಿಕ ಪ್ರಭೇದ. ಹಿಂದುತ್ವ ಅನ್ನುವಂಥದ್ದು ಏಕರೂಪದ ಜನಾಂಗೀಯ ಪ್ರಾದೇಶಿಕ ಪ್ರಭೇದ. ಇದರ ಜನಕ ಯಾರು ಅಂತಂದರೆ ಶ್ರೀ ವಿ ಡಿ ಸಾವರ್ಕರವರು, ವಿನಾಯಕ್ ದಾಮೋದರ್ ಸಾವರ್ಕರವರು ಹಿಂದುತ್ವವನ್ನು ಒಂದು ಜನಾಂಗೀಯ ಪ್ರಾದೇಶಿಕ ಪ್ರಭೇದವಾಗಿ ಹುಟ್ಟು ಹಾಕ್ತಾರೆ. ಹಿಂದೂಯಿಸಂಗೂ ಹಿಂದುತ್ವಕ್ಕೂ ಅಜಗಜಾಂತರವಾದ ವ್ಯತ್ಯಾಸವಿದೆ. ಹಿಂದೂಯಿಸಂ ಅನ್ನುವಂಥದ್ದು ಪ್ರಾಚೀನ ಕಾಲದಿಂದಲೂ ನಡ್ಕೊಂಡು ಬಂದಂಥ ಒಂದು ವಿವಿಧ ಸಂಪ್ರದಾಯ ಮತ್ತು ಸಂಸ್ಕೃತಿಗಳ ಸಂಗಮ. ಇಲ್ಲಿ ಎರಡನೇ ವ್ಯತ್ಯಾಸವನ್ನು ನಾವು ಸೂಕ್ಷ್ಮವಾಗಿ ನೋಡಬೇಕು. ಹಿಂದೂಯಿಸಂ ಅನ್ನುವಂಥದ್ದು ಜಗತ್ತಿನ ಅತ್ಯಂತ ಪ್ರಾಚೀನ ಅಧ್ಯಯನ ನಿರತ ಧರ್ಮ, ಅದೊಂದು ಆಧ್ಯಾತ್ಮಿಕ ಮಾರ್ಗ, ಅದೊಂದು ಜೀವನ ಮಾರ್ಗ ಅನ್ನುವಂಥದ್ದು. ಅಂದರೆ ಹಿಂದೂಯಿಸಂ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲೇ ಬಹಳ ಪ್ರಾಚೀನವಾದಂಥ ಒಂದು ಅಧ್ಯಯನ ನಿರತವಾದಂಥ ಧರ್ಮ. ಅದೊಂದು ಅಧ್ಯಾತ್ಮದ ಹಾದಿ, ಅದು ಒಂದು ಅನುಭವದ ಹಾದಿ, ಅದೊಂದು ಜೀವನ ಮಾರ್ಗ ಅನ್ನುವಂಥದ್ದು. ಆದರೆ ಅದಕ್ಕೆ ಪರ್ಯಾಯವಾಗಿ ನಾವೇನು ಹಿಂದುತ್ವ ಉಪಯೋಗ ಮಾಡ್ತೇವೋ, ಇದರ ಅರ್ಥ ಏನು ಅಂತಂದರೆ, ಈ ಹಿಂದುತ್ವ ಅನ್ನುವಂಥದ್ದು ಹುಟ್ಟು ಪಡೆದಿದ್ದು ಬಹಳ ಪ್ರಾಚೀನ ಕಾಲದಲ್ಲೇನಲ್ಲ. ಹಿಂದುತ್ವ ಹುಟ್ಟು ಪಡೆದದ್ದು 1923 ಮೊದಲ ಬಾರಿಗೆ ಹುಟ್ಟುಕೊಂಡಂಥದ್ದು ಹಿಂದುತ್ವ ಅನ್ನುವಂಥ ಪರಿಕಲ್ಪನೆ. ಈ 1923 ಏನು ಹಿಂದುತ್ವ ಅನ್ನೋ ಪರಿಕಲ್ಪನೆ ಹುಡುತೋ, ಇದು ಒಂದು ಶುದ್ಧಾಂಗ ರಾಜಕೀಯ ಪರಿಕಲ್ಪನೆ. ಇದನ್ನು ಹುಟ್ಟು ಹಾಕದವರು ಮತ್ತೆ ಅದೇ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು. ಮುಂದೆ ನಾವು ಇನ್ನೊಂದು ವ್ಯತ್ಯಾಸವನ್ನು ನೋಡಬಹುದು. ಹಿಂದೂಯಿಸಂ ಅನ್ನುವಂಥದ್ದು ಅನೇಕ ಗ್ರಂಥ ಮಾರ್ಗ ಪರಂಪರೆಗಳ ಸಾಹಿತ್ಯದ ರಾಶಿಯನ್ನು ಹೊಂದಿರತಕ್ಕಂಥ ಒಂದು ಪರಂಪರೆ. ಅಂದರೆ ಹಿಂದೂಯಿಸಂ ಅನ್ನುವಂಥದ್ದು ಅನೇಕ ಗ್ರಂಥಗಳ, ಅನೇಕ ಪುಸ್ತಕಗಳ, ಅನೇಕ ಸಾಧನಾ ಮಾರ್ಗಗಳ, ಅನೇಕ ಪರಂಪರೆಗಳ ಸಾಹಿತ್ಯದ ರಾಶಿಯನ್ನು ಹೊಂದಿರತಕ್ಕಂಥ ಒಂದು ಅಧ್ಯಯನ ನಿರತ ಸಂಪ್ರದಾಯ. ಆದರೆ ಹಿಂದುತ್ವ ಏನು? ಹಿಂದುತ್ವ ಅನ್ನೋದು ಏಕ ಗ್ರಂಥ ಆಧಾರಿತ ಒಂದು ಪರಿಕಲ್ಪನೆ. ಯಾವುದದು ಏಕ ಗ್ರಂಥ? ಅದು ಬೇರೆ ಯಾವುದೂ ಅಲ್ಲ, ಹಿಂದೂ ಯಾರು ಅನ್ನುವಂಥ ಗ್ರಂಥ. ವಿ ಡಿ ಸಾವರ್ಕರ್ ಅವರು ಪ್ರತಿಪಾದಿಸಿದಂಥ ಹಿಂದೂ ಯಾರು ಅನ್ನುವಂಥ ಗ್ರಂಥ, ಇದು ಹುಟ್ಕೊಂಡಿರೋದು 1928. ಈ ಹಿಂದೂ ಯಾರು ಅನ್ನುವ ರಾಜಕೀಯ ಕರಪತ್ರವೇ ಹಿಂದುತ್ವದ ಏಕ ಗ್ರಂಥ. ಹಿಂದುತ್ವ ಸಂಪೂರ್ಣವಾಗಿ ಡಿಪೆಂಡ್ ಆಗಿರೋದು ಹಿಂದೂ ಯಾರು ಅನ್ನುವಂಥ ಏಕ ಗ್ರಂಥದ ಮೇಲೆ. ಇದಕ್ಕೆ ಯಾವುದೇ ಗ್ರಂಥಗಳ ಹಿನ್ನೆಲೆ ಇಲ್ಲ ಅನ್ನುವಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ಗುರುತಿಸಬೇಕು. ಇಲ್ಲಿ ಮುಂದುವರೆದು
ಹಿಂದೂಯಿಸಂ ಅಂದರೆ ಬಹುಸಂಸ್ಕೃತಿಯ ಸಂಗಮ. ಅಂದರೆ ಹಿಂದೂಯಿಸಂ ಅಂತ ನಾವೇನು ಹೇಳ್ತೇವೋ, ಈ ಭಾರತ ದೇಶದಲ್ಲಿ ಅನೇಕ ಸಂಸ್ಕೃತಿಗಳಿದ್ದಾವೆ, ಈ ಎಲ್ಲ ಸಂಸ್ಕೃತಿಗಳ ಸಂಗಮವೇ ಹಿಂದೂಯಿಸಂ. ಹಿಂದುತ್ವ ಅಂದರೆ ಏನು? ಹಿಂದುತ್ವ ಅಂದರೆ ಏಕ ಸಂಸ್ಕೃತಿಯ ಶುಷ್ಕ ಹುಷಿ ಪರಿಕಲ್ಪನೆ. ಹಿಂದುತ್ವ ಅನ್ನುವಂಥದ್ದೇ ಒಂದು ಶುಷ್ಕ ಪರಿಕಲ್ಪನೆ ಅನ್ನುವಂಥ ಮಾತು ಬರ್ತದೆ. ಮುಂದೆ ಹಿಂದೂಯಿಸಂ ಅನ್ನುವಂಥದ್ದು ಎಲ್ಲರನ್ನು ಒಳಗೊಳ್ಳುವಿಕೆಯಿಂದ ಕೂಡಿದ್ದಂಥದ್ದು. ಹಿಂದೂಯಿಸಂ ತನ್ನೊಳಗೆ ಎಲ್ಲರನ್ನು ಇಂಬುಗೊಳ್ಳುತ್ತದೆ, ಅಥವಾ ಒಂದೇ ಸೂರಿನಡಿಯಲ್ಲಿ ಬಹುತ್ವವನ್ನು ಅಪ್ಪಿಕೊಳ್ಳುವ ಒಂದು ಸುವ್ಯವಸ್ಥಿತ ವ್ಯವಸ್ಥೆ. ಇದು ಇಡೀ ಜಗತ್ತನ್ನು ತನ್ನ ಕುಟುಂಬ ಎಂದು ಬಗೆಯುವಂಥ ಒಂದು ಬಹುಶ್ರೇಷ್ಠ ಜೀವನ ಮಾರ್ಗ ಅನ್ನುವಂಥದ್ದು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಹಿಂದುತ್ವ ಇದು ಯಾರೊಂದಿಗೂ ಒಳಗೊಳ್ಳುವುದಿಲ್ಲ, ಎಲ್ಲರನ್ನು ಬದಿಗಿಟ್ಟು ಎಲ್ಲರನ್ನು ಹೊರಗಿಟ್ಟು ನೋಡುವಂಥ ದೃಷ್ಟಿಕೋನ ಸಂಕುಚಿತ ಮನೋಭಾವದ್ದು. ಮತ್ತು ಪರಧರ್ಮವನ್ನು ದ್ವೇಷಿಸುವ, ಅನ್ಯ ಧರ್ಮದವರಲ್ಲಿ ಭಯ ಹುಟ್ಟಿಸುವ ವ್ಯವಸ್ಥೆಯನ್ನು ಹುಟ್ಟುಹಾಕತಕ್ಕಂಥದ್ದೇ ಹಿಂದುತ್ವ. ಆದರೆ ಹಿಂದುತ್ವ ಮತ್ತು ಹಿಂದೂಯಿಸಂ ಎರಡಕ್ಕೂ ಬಹಳ ಅಜಗಜಾಂತರವಾದ ವ್ಯತ್ಯಾಸವನ್ನು ನಾವಿಲ್ಲಿ ಗುರುತಿಸಬಹುದು. ಮುಂದುವರೆದು ಹಿಂದೂಯಿಸಂ ಅನ್ನುವಂಥದ್ದು ಜಾತ್ಯಾತೀತತೆಗೆ ಪರ್ಯಾಯ ಹೆಸರು. ಹಿಂದೂಯಿಸಂ ಅನ್ನುವಂಥದ್ದು ಜಾತ್ಯಾತೀತತೆಗೆ ಪರ್ಯಾಯ ಹೆಸರು ಹೇಗೋ, ಹಾಗೆಯೇ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಪರ್ಯಾಯವಾದಂಥ ಒಂದು ಹೆಸರು. ಎಲ್ಲ ಒಳ್ಳೆಯ ಚಿಂತನೆಗಳನ್ನು ಇಂಬುಗೊಳ್ಳುವ ಮನಸ್ಥಿತಿ ಇರುವುದು ಹಿಂದೂಯಿಸಂನಲ್ಲಿ. ಆದರೆ ಹಿಂದುತ್ವ ಜಾತ್ಯಾತೀತತೆಯ ಕಡುವೈರಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಡುವೈರಿ. ಅದು ಏಕಚಕ್ರಾಧಿಪತ್ಯದ ಸರ್ವಾಧಿಕಾರಿ ಧೋರಣೆಯ ಪ್ರತಿರೂಪವೇ ಹಿಂದುತ್ವ ಅನ್ನುವಂಥದ್ದು. ಇದನ್ನು ನಾನು ಈ ಕೆಲವಾರು ಅಂಶಗಳಲ್ಲಿ ಹಿಂದೂಯಿಸಂ ಮತ್ತು ಹಿಂದುತ್ವದ ನಡುವಿನ ಸೂಕ್ಷ್ಮವಾದ ವ್ಯತ್ಯಾಸಗಳನ್ನು ವಿವರಿಸಿದ್ದೇನೆ. ಈಗ ಇನ್ನೆರಡು ಟರ್ಮ್ಸ್ಗಳು ಬರ್ತವೆ. ಏನು? ಒಂದು ಹಿಂದುತ್ವವಾದಿ, ಮತ್ತೊಬ್ಬ ಹಿಂದೂ. ಹಿಂದೂ ಅಂದರೆ ಯಾರು, ಹಿಂದುತ್ವವಾದಿ ಅಂದರೆ ಯಾರು? ಇಲ್ಲೂ ಕೂಡ ಬಹಳಷ್ಟು ಸೂಕ್ಷ್ಮವಾದ ವ್ಯತ್ಯಾಸಗಳನ್ನು ನಾವು ಗುರುತಿಸಬಹುದು. ಇಲ್ಲಿ ಒಬ್ಬ ಹಿಂದೂ ಒಂದು ಸಹಿಷ್ಣು ವ್ಯಕ್ತಿ, ಹಿಂದುತ್ವವಾದಿ ಅಸಹಿಷ್ಣು ಮತ್ತು ಪರಧರ್ಮ ದ್ವೇಷಿ. ಹಿಂದೂ ಒಬ್ಬ ಸಜ್ಜನ ಸೌಮ್ಯ ಆದಂಥ ವ್ಯಕ್ತಿ, ಹಿಂದುತ್ವವಾದಿ ಒಬ್ಬ ದುರ್ಜನ ಮತ್ತು ಉಗ್ರವಾದ ವ್ಯಕ್ತಿ. ಇಲ್ಲಿ ಒಬ್ಬ ಹಿಂದೂ ಜೀವಪರನಾದಂಥ ಮನುಷ್ಯ, ಹಿಂದುತ್ವವಾದಿ ಜೀವ ವಿರೋಧಿ ರಕ್ಕಸ ಪ್ರವೃತ್ತಿಯ ಮನುಷ್ಯ. ಒಬ್ಬ ಹಿಂದೂ ರಾಷ್ಟ್ರಪ್ರೇಮಿ, ಹಿಂದುತ್ವವಾದಿ ರಾಷ್ಟ್ರದ್ರೋಹಿ ಮತ್ತು ಗೋಡ್ಸೆ ಭಕ್ತ. ಇಲ್ಲಿ ಒಬ್ಬ ಹಿಂದೂ ವಿಶ್ವಮಾನವ, ಆದರೆ ಒಬ್ಬ ಹಿಂದುತ್ವವಾದಿ ಅಲ್ಪಮಾನವ. ಒಬ್ಬ ಹಿಂದೂ ಪ್ರಜಾಪ್ರಭುತ್ವವಾದಿ, ಹಿಂದುತ್ವವಾದಿ ಸರ್ವಾಧಿಕಾರಿ. ಒಬ್ಬ ಹಿಂದೂ ಸಂವಿಧಾನ ಪ್ರೇಮಿ, ಹಿಂದುತ್ವವಾದಿ ಸಂವಿಧಾನ ವಿರೋಧಿ. ಒಬ್ಬ ಹಿಂದೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಿಯ, ಒಬ್ಬ ಹಿಂದುತ್ವವಾದಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಡು ವಿರೋಧಿ. ಒಬ್ಬ ಹಿಂದೂ ಮೃದುಭಾಷಿ ಮತ್ತು ವಿದ್ವಾನ, ಒಬ್ಬ ಹಿಂದುತ್ವವಾದಿ ಹಿಂಸಾಪ್ರಿಯ ಮತ್ತು ಅದ್ವಾನ. ಹೀಗೆ ಈ ಹಿಂದೂಯಿಸಂ ಮತ್ತು ಹಿಂದುತ್ವ ಅನ್ನುವಂಥದ್ದು, ಹಿಂದೂ ಮತ್ತು ಹಿಂದುತ್ವವಾದಿ ಅನ್ನುವಂಥದ್ರ ನಡುವಿನ ಸೂಕ್ಷ್ಮವಾದ ವ್ಯತ್ಯಾಸವನ್ನು ನಾವು ಗುರುತಿಸ್ಕೋಬೇಕಾಗ್ತದೆ. ಹಾಗಾಗಿ ಇಡೀ ಹಿಂದೂಗಳು ದುಷ್ಟರಲ್ಲ, ಹಿಂದೂಸ್ತಾನ ಅಥವಾ ಹಿಂದೂಯಿಸಂ ಅನ್ನುವಂಥದ್ದು ಕೆಟ್ಟದಲ್ಲ, ಇಲ್ಲಿರುವ ಹಿಂದುತ್ವವಾದಿಗಳು ಮತ್ತು ಹಿಂದುತ್ವ ಅನ್ನುವ ಪರಿಕಲ್ಪನೆ ಏನಿದೆಯೋ ಇದು ಅಲ್ಪಮಾನವರು ಹುಟ್ಟು ಹಾಕಿದ ದ್ವೇಷಮಯವಾದಂಥ ಒಂದು ಪರಿಕಲ್ಪನೆ ಆಗಿರೋದರಿಂದ ನಾವು ಈ ಹಿಂದುತ್ವವನ್ನು ಮತ್ತು ಹಿಂದುತ್ವವಾದಿಗಳನ್ನು ತಿರಸ್ಕರಿಸಬೇಕೇ ಹೊರತು ಹಿಂದೂಯಿಸಮನ್ನು ಮತ್ತು ಹಿಂದೂಗಳನ್ನು ತಿರಸ್ಕರಿಸಬಾರದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಪೂರ್ತಿಯಾಗಿ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಹಂಚಿಕೊಳ್ಳುವುದನ್ನು ಮರೆಯದಿರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಜಾಯಿನ್ ಅನ್ನುವಂಥ ಒಂದು ಹೊಸ ಫೀಚರ್ ಬಂದಿದೆ. ತಾವೆಲ್ಲರೂ ಸಾಧ್ಯವಾದರೆ ಜಾಯಿನ್ ಆಗಿ ಆ ಮೂಲಕ
ನಮ್ಮ ಸಾಮಾಜಿಕ ಜಾಗೃತಿಯ ಈ ಅಭಿಯಾನಕ್ಕೆ ಕೈ ಜೋಡಿಸಿ ಅಂತ ಕೇಳ್ತಾ ಇದ್ದೇನೆ ಶರಣು ಶರಣಾರ್ಥಿಗಳು.